ಹಾಯ್ ನಮಸ್ಕಾರ. ಇವತ್ತು ನಾನು ಅಹಮದಾಬಾದಲ್ಲಿ ಇದ್ದೀನಿ, ಗುಜರಾತ್ನ ಅಹಮದಾಬಾದ್. ಬೆಲ್ಟು ಬೈಕ್ ಇದ್ನಾಗ ಬೆಲ್ಟ್ ಕಿದ್ನಾಗ 180 ಬೋಲೆ ನಾ ತಿನ್ ನಹೀಂ ನಹೀಂ ಪರವಾನ ಆ ಬೋಲೆ ಇಲ್ಲ ಯಾರ್ ಸಮಝ ತಾ ಇದೆ ಬೋಲೆ ಹೈ ಮೇರಾ ಪಾಸ್ 100 ಮೇ ದೇನಾ ನಹೀಂ 100 ರೂಪಾಯಿ ಮಾ ಕೋಯ್ ಪಡ ಬೇಕ ಅಂತ ಎಲ್ಲ ಸರೌಂಡಿಂಗ್ ನೋಡಬಹುದು. ಎಲ್ಲ ನೋಡಿದ್ರು ಫ್ರೆಶ್ ಆಗಾಯ್ತು ಬೆಳಿಗ್ಗೆ. ಇವಾಗ ಟೈಮ್ 9 ಬನ್ನಿ, ನಾನು ತಿನ್ಕೊಂಡು ರೌಂಡ್ ಹೋಗೋಣ. ಅಹಮದಾಬಾದ್ ನಲ್ಲಿ ಇರ್ತಕ್ಕಂತ ಈ ಒಂದು ಮಾರ್ಕೆಟ್ ಬನ್ನಿ ನೋಡೋಣ ಏನೇನ್ ಸಿಗತ್ತೆ ಏನು ಅನ್ನೋದು. ನಾನು ಏನಕ್ಕೋ ಬಂದೆ, ಆದ್ರೆ ಬಂದ ಮೇಲೆ ಗೊತ್ತಾಯ್ತು ಇಲ್ಲೊಂದು ದೊಡ್ಡ ಮಾರ್ಕೆಟ್ ಇದೆ ಅಂತೇಳಿ. ಬನ್ನಿ ತೋರಿಸ್ತೀನಿ ಏನೇನ್ ಸಿಗತ್ತೆ ಅಹಮದಾಬಾದ್ ನಲ್ಲಿ ಅಂತೇಳಿ. ಪ್ರತಿಯೊಂದು ಸಿಗತ್ತೆ, ಅದರಲ್ಲೂ ಲೇಡೀಸ್ ಗೆ ಜೆಂಟ್ಸ್ ಬೇಕಾಗಿರೋಂತ ಬಟ್ಟೆ ಇರ್ಬೋದು, ಬೆಲ್ಟ್ ಇರ್ಬೋದು. ಒಂದ್ ರೌಂಡ್ ಹೊಡೆಯೋಣ. ಈ ಒಂದು ಜಾಗಕ್ಕೆ 3 ಹೆಸರಿನಿಂದ ಕೂಗ್ತಾರೆ. ಮೊದಲನೆಯದಾಗಿ ಭದ್ರಾ ಫೋರ್ಟ್, ಎರಡನೇದು ಏನಂತ ಹೇಳಿದ್ರೆ ಲಾಲ್ ದರ್ವಾಜಾ, ಮೂರನೇದು ತೀನ್ ದರ್ವಾಜಾ. ತೀನ್ ದರ್ವಾಜಾ ಅಂತ ಹೇಳ್ತಾರೆ, ಯಾಕೆ ಅಂತ ಅಂದರೆ ನೀವು ನೋಡ್ಬೋದು 3 ಬಾಗಿಲಿದೆ, ದರ್ವಾಜಾ ಅಂದರೆ ಬಾಗಿಲು ಅಂತೇಳಿ. ಆ ಕಾರಣಕ್ಕೋಸ್ಕರ ತೀನ್ ದರ್ವಾಜಾ ಅಂತ ಈ ಒಂದು ಸ್ಥಳಕ್ಕೆ ಹೇಳ್ತಾರೆ. ಲಾಲ್ ದರ್ವಾಜಾ ಅಂತ ಹೇಳ್ತಾರೆ. ಲಾಲ್ ದರ್ವಾಜಾ ಅಂದರೆ ಕೆಂಪು ಬಾಗಿಲು ಅಂತ. ಕಾಳಿ ಮಂದಿರ ಇದೆ, ಆ ಕಾಳಿ ಮಂದಿರ ಹತ್ರ ಇದು ಒಂದು ಫೋರ್ಟು, ಆ್ಯಕ್ಚುಲಿ ಒಂದು ಕೋಟೆ. ಆ ಕೋಟೆ ಕನ್ಸ್ಟ್ರಕ್ಷನ್ ನಡೀತಾ ಇರೋ ಕಾರಣ ಶಿಥಿಲಗೊಂಡಿದೆ, ಆ ಕಾರಣಕ್ಕೋಸ್ಕರ ಎಂಟ್ರಿ ಇಲ್ಲ ಒಳಗಡೆ. ಇವರು ಸುತ್ತ ಒಂದು ಹಿಂಗೆ ಬಂದಲ್ಲ ಒಂದು ದೊಡ್ಡ ಮಾರ್ಕೆಟ್ ಇದೆ ನೋಡ್ಬೋದು. ಬನ್ನಿ ತೋರಿಸ್ತೀನಿ. ಅಹಮದಾಬಾದ್ನಲ್ಲಿ ಇರ್ತಕ್ಕಂಥ ಅಹಮದಾಬಾದ್ ರೈಲ್ವೆ ಸ್ಟೇಷನಿಂದ ಸ್ವಲ್ಪ ದೂರ ಹೋದರೆ ಸಾಕು ಸಿಗತ್ತೆ, ಸುಮಾರು ಒಂದು 8 ರಿಂದ 10 ಕಿಲೋಮೀಟರ್ ಒಳಗಡೆ ಇದೆ. ಈ ಒಂದು ಮಾರ್ಕೆಟ್ ಗೊತ್ತಿರಲಿಲ್ಲ ನನಗೆ, ನಾನು ಕೋಟೆ ನೋಡೋಣ ಅಂತ ಬಂದೆ. ಆದರೆ ಶಿಥಿಲಗೊಂಡಿರೋದಕ್ಕೆ ಕನ್ಸ್ಟ್ರಕ್ಷನ್ ರೆಡಿ ಮಾಡ್ತಾ ಇದ್ದಾರೆ ಅಲೋ ಇಲ್ಲ. ಬಟ್ ನಿಜವಾಗ್ಲೂ ಎಷ್ಟು ದೊಡ್ಡ ಮಾರ್ಕೆಟ್ ಅಂದರೆ ಇದು, ರೇಟು ಕೂಡ ಕಡಿಮೆ ಇದೆ. A to Z ಸಿಗತ್ತೆ ಇಲ್ಲಿ ಭಾಳಷ್ಟು ಬೈಕೆ ಬರುತ್ತೆ. ಬಿಸಿಲು ಜಾಸ್ತಿ ಇದೆ, ಕ್ಯಾಬ್ ಬೇಕು. ಕ್ಯಾಪು ಮಾಸ್ಕ್ ಎರಡು ಹಾಕೊಬಿಡ್ತೀನಿ. ನಮಗೆ ಕನ್ನಡಕ ಅಂತೂ ಆಲ್ರೆಡಿ ನಮಗೆ ಫಿಕ್ಸು, ದೇವರು ವರ ಕೊಟ್ಬಿಟ್ಟಿದ್ದಾರೆ ಕನ್ನಡಕ ಹಾಕೊಳ್ಳಿ ಅಂತ. ಪರ್ಸು ಗೀರ್ಸ್ ಎಲ್ಲ ಸಿಗುತ್ತೆ, ಅಷ್ಟೊಂದು ಬಿಸಿ ಇದೆ. ನಾನು ಸೆಲ್ಫಿ ಸ್ಟಿಕ್ ಮರೆತು ಹೋಗ್ಬಿಟ್ಟೆ, ಅದಕ್ಕೆ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಬಂದ್ಬಿಟ್ರೆ ಈ ಮಾರ್ಕೆಟಲ್ಲಿ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅಂತಲೇ ಗೊತ್ತಾಗಲ್ಲ. ನೋಡ್ತಾ ಇದ್ದೀರಾ ಅಷ್ಟೊಂದು ರಶ್ ಇದೆ ಮಾರ್ಕೆಟಲ್ಲಿ. ಇಲ್ಲಿ ನೋಡಿ ಎಲ್ಲ ವಸ್ತು ಇದೆ, ಮಕ್ಕಳಿಗೆ ಪ್ರತಿ ಒಂದು ಇದೆ ಮಾರ್ಕೆಟಲ್ಲಿ. ಹಣ ಇರೋಣ. ಹಂಗೇನೆ ಇಲ್ಲಿ ಅವರು ಹೆಂಗೆ ಬೇಕು ಹಂಗೆ ಹೇಳ್ತಾರೆ, ಮುಖ ನೋಡಿ ಮನೆ ಹಾಕ್ತಾರೆ ಅಂತಲ್ಲ, ಮುಖ ನೋಡಿ ವ್ಯಾಪಾರ ಮಾಡ್ತಾರೆ. ಎಲ್ಲ ನೀವು ನೋಡ್ಬೋದು, ಭಯಂಕರ ಮುಗಿತಾನೆ ಇಲ್ಲ ಮಾರ್ಕೆಟು. ಅಲ್ಲಿ ತನಕ ಇದೆ, ಸುಮಾರು 1 ಕಿಲೋಮೀಟರ್ ಮೇಲಿದೆ ಅನ್ಸುತ್ತೆ. ಎಲ್ಲ ಹೆಂಗಿದೆ ನೋಡಿ, ಬಟ್ಟೆ ಸಿಗತ್ತೆ, ಮಕ್ಕಳು ಆಟ ಆಡೋಕ್ಕೆಲ್ಲ ಸಿಗತ್ತೆ. ಇಲ್ಲಿ ನೋಡಿ ಮಕ್ಕಳು ಆಟ ಆಡೋಕ್ಕೆಲ್ಲ ಇದೆ ಪ್ರಿವೃತ್ತಿ ನೋಡ್ಬೋದು. ಅದೆಲ್ಲ ಇದೆಲ್ಲ ಲೇಡೀಸ್ಗೆ ಮಲೆ ಜುಮ್ಕಿ ಒಲೆ ಜುಮ್ಕಿ. ಓ ಈ ಕಡೆ ಬೇರೆ ಒಂದು ಗಲ್ಲಿ ಇದೆ ಗುರು. ಡೇರ್ಸು 150 ಸೇಮ್ ನೋಡಿ, 150 ರೇಟ್ ಎಲ್ಲ ಸ್ವಲ್ಪ ಸೇಮ್ ಅಂದರೆ ಚೀಪು, ಸ್ವಲ್ಪ ಚೀಪೆಸ್ಟ್ ಇದೆ ಹೋಲಿಸ್ಕೊಂಡ್ರೆ. ಸೇಮ್ ನಿಮಗೆ ಈ ಥರ ಎಲ್ಲ ವಾಚ್ ಎಲ್ಲ ಸಿಗತ್ತೆ ನೋಡಿ, ಅಂಕಲ್ ವಾಚ್ ಮಾಡ್ತಾ ಇದ್ದಾರೆ. ಅದು ಶಾಪಿಂಗ್ ಸ್ಟ್ರೀಟ್ ಇದು, ಅಹಮದಾಬಾದ್ನಲ್ಲಿ ಇರ್ತಕ್ಕಂಥ ಈ ಒಂದು ಲಾಲ್ ದರ್ವಾಜ ಹತ್ರ ಏನಿದೆ, ಬಹುತ್ ಬಡ ಶಾಪಿಂಗ್ ಸ್ಟ್ರೀಟ್, ತುಂಬ ದೊಡ್ಡ ಶಾಪಿಂಗ್ ಸ್ಟ್ರೀಟ್. ಇಲ್ಲಿ ನಾನು ಸಿಕ್ಕಿದೆ ನೋಡಿ, ನಾನು ಮುಗಿಯತ್ತೆ ಅನ್ಕೊಂಡ್ರೆ ಮುಗಿತಾನೆ ಇಲ್ಲ, ತುಂಬ ದೊಡ್ಡದಿದೆ ಶಾಪಿಂಗ್ ಸ್ಟ್ರೀಟ್ ಮಾತ್ರ. ಎಲ್ಲ ಸರೌಂಡಿಂಗ್ ನೀವು ನೋಡ್ಬೋದು, ಎಲ್ಲ ನೋಡಿದ್ರು ಪೂರ್ತಿ ಇದೆಲ್ಲ ಶಾಪಿಂಗ್ ಸ್ಟ್ರೀಟ್, ಅಷ್ಟು ದೊಡ್ಡದಿದೆ. ಎಷ್ಟೋ ಎಕರೆ ಸರೌಂಡಿಂಗ್ ಏನಿದೆ ಇಲ್ಲೆಲ್ಲ, ಅಲ್ಲಿ ಪಲ್ಲಿ ಎಲ್ಲ ಮುಗಿತಾನೆ ಇಲ್ಲ. ನಾನು ಸುಮಾರು ಒಂದು 20 ನಿಮಿಷ ಹಿಂಗೆ ಸುತ್ತಾನೆ ಇದ್ದೀನಿ, ಅರ್ಧ ಗಂಟೆ ಹತ್ತತ್ರ. ನಾನು ಸುತ್ತಿದಷ್ಟು ಹೊಸ ಹೊಸ ರೋಡ್ ಸಿಗ್ತಾ ಇದೆ, ಮುಗಿತಾನೆ ಇಲ್ಲ ಅಷ್ಟೊಂದು ದೊಡ್ಡದಿದೆ ಈ ಒಂದು ಶಾಪಿಂಗ್ ಸ್ಟ್ರೀಟು. ಲೇಡೀಸ್ಗೆ ಜೆಂಟ್ಸ್ಗೆ ಮನೆಗೆ ಬೇಕಾಗಿರುವಂಥದ್ದು ಎಲ್ಲ ಸಿಗತ್ತೆ ನಿಮಗೆ, ಅಷ್ಟೊಂದು ತುಂಬಾ ಇದೆ. ಇಲ್ಲೆಲ್ಲ ನೋಡ್ಬೋದು ಶರ್ಟ್ ಎಲ್ಲ ಹಾಕಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ನಡೆಯತ್ತಲ್ಲ ಸಂಡೆ ಬಜಾರು ಆ ರೀತಿ ಅಂತ, ಆದರೆ ಈ ಸಂಡೆ ಬಜಾರ್ ಅಂತೂ ಅಲ್ಲ, ಇದು ಒಂದು ಪ್ರತಿದಿನ ಇರುತ್ತಂತೆ ನೋಡಿ ಹೆಂಗಿದೆ ಅಂತೇಳಿ. ಬಿಸಿಲಿಗೆ ಕನ್ನಡಕ ಬ್ಯಾಗ್ಗಳೆಲ್ಲ ಇದೆ. ಒಂದು ಕಡೆ ಹೋಗ್ತಾ ಇದ್ದೀನಿ, ಫುಲ್ ರಶ್ ಇದೆ ಇಲ್ಲೆಲ್ಲ ನೋಡಿ. ಬೆಲ್ಟು ಬೈಕ್ ಇದ್ನಾಗ ಬೆಲ್ಟ್ ಕಿದ್ನಾಗ 180 180 ನೋಡಿ 180 ಅಂತ
ಕೊನೆಗೆ ನಾನೇನು ಕೇಳಲಿಲ್ಲ. ಒಂದು ಶಾಪಿಂಗ್ ಸ್ಟ್ರೀಟ್ ಸಾಕು ಅಹಮದಾಬಾದ್ ಅಲ್ಲಿ, ಅಷ್ಟೊಂದು ದೊಡ್ಡದಿದೆ, ಭಯಂಕರ. ನಾನು ಸೆಲ್ಫಿ ಸ್ಟಿಕ್ ಬೇರೆ ಕಟ್ಟಾಕ್ಬಿಟ್ಟಿದೆ, ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಮೊಬೈಲ್. ತುಂಬ ಎಲ್ಲಿ ಮೊಬೈಲ್ ಯಾರು ಅಲ್ಲಾಡಿಸಿ ಬಿಡಿಸ್ಬಿಡ್ತಾರೋ ಅನ್ಬಿಟ್ಟು, ಅಷ್ಟೊಂದು ಜನ ಬೇರೆ ಇದ್ದಾರೆ. ಅದರಲ್ಲೂ ಸಂಡೇ ಬೇರೆ, ಇವತ್ತು ಸಂಡೇ ಆದ್ರಿಂದ ಜನ ತುಂಬ ಇದ್ದಾರೆ ಇಲ್ಲಿ ಅಹಮದಾಬಾದ್ ಸಿಟಿ ಸರೌಂಡಿಂಗ್ ಅಲ್ಲಿ. ಏನಿದೆ ಈ ಒಂದು ಸ್ಟ್ರೀಟು ನೋಡಿ, ಇಲ್ಲಿ ಅದೇ ರೀತಿ ಎಲ್ಲ ಸಿಗುತ್ತೆ. ತುಂಬ ದೊಡ್ಡದಿದೆ ಮಾತ್ರ ಸ್ಟ್ರೀಟು. ಒಂದ್ಸರಿ ಒಳಗೆ ನೋಡ್ಬಿಟ್ಟೆ, ಈಗ ನಮ್ಮ ಬೆಂಗಳೂರಲ್ಲಿ ಕೆ ಆರ್ ಮಾರ್ಕೆಟ್ ಹೇಗಿದೆ ಆ ಕೆ ಆರ್ ಮಾರ್ಕೆಟ್ ಥರನೇ. ಆದರೆ ಅಲ್ಲಿ ಹೋಲ್ಸೇಲ್ಗೆ ಇದಕ್ಕಿಂತ ಅಂಗಡಿ ಇರುತ್ತೆ, ಇಲ್ಲಿ ಅಂಗಡಿ ಇಂತ ನಿಮಗೆ ರೋಡಲ್ಲಿ ಸಕ್ಕತ್ತಿದೆ ಮಾತ್ರ. ಮತ್ತು ಇಲ್ಲಿ ನೋಡಿ, ನಾವು ಚಿಕ್ಕ ಮಕ್ಳು ಇರಬೇಕಾದ್ರೆ ಜಾತ್ರೆಗೆ ಹೋದರೆ ಆಟ ಮಾಡ್ತಾಯಿದ್ದು ಅಂತ ಅಂದರೆ ತಗೊಳ್ಳಿ ಅಂತ 2 ರೂಪಾಯಿ 5 ರೂಪಾಯಿ ಇದಕ್ಕೆಲ್ಲ ಕೊಡ್ತಾಯಿದ್ರು. ನೋಡಿ ಇದೆಲ್ಲ ಸಿಗುತ್ತೆ ಹಿಂಗಿದೆ. ಅಂತೂ ಇಂತೂ ಗೊತ್ತಿಲ್ಲದೆ ಬಂದೆ, ಇದೊಂದು ಬಜಾರ್ ಸಿಕ್ತು ಗುಜರಾತ್ನ ಅಹಮದಾಬಾದ್ನಲ್ಲಿ ಇರ್ತಕ್ಕಂಥ ಈ ಒಂದು ಸ್ಟ್ರೀಟು. ಇದೇ ತುಂಬ ದೊಡ್ಡ ಸ್ಟ್ರೀಟ್ ಅಂತೆ ಗುಜರಾತಲ್ಲಿ, ಅದರಲ್ಲೂ ಅಹಮದಾಬಾದಲ್ಲಿ. ನೀವು ಒಂದ್ಸರಿ ನುಗ್ಗಿಬಿಟ್ಟು ಒಳಗಡೆ ಎಲ್ಲ ಪರಾಶಲ್ಲಿ ಗಂಟೆಗಟ್ಟಲೆ ಆಗ್ಬಿಡುತ್ತೆ ಪರ್ಚೇಸ್ ಮಾಡಬೇಕಂದ್ರೆ. ಸಖತ್ ಒಳ್ಳೊಳ್ಳೆ ಚಾಯ್ಸ್ ಇದೆ ಇಲ್ಲಿ ಮಾತ್ರ. ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಕಡೆ ನೀವು ನೋಡಿರ್ಬೋದು, ನಮ್ಮ ಕಡೆ ಎಲ್ಲ ಪೂರ್ತಿ ಈ ಅದರಲ್ಲೂ ಚೆನ್ನೈ ಕಡೆ ಹೋದರೆ ಬಿಸಿಲು ಜಾಸ್ತಿ ಆಗ್ಬಿಟ್ರಂತ ಕಪ್ಪೆ ಆಗ್ಬಿಡ್ತೀವಿ. ನಮ್ಮೂರಲ್ಲೂ ಅಷ್ಟೇ, ಇಲ್ಲಿ ನೋಡಿ ಬಿಸಿಲು ಜಾಸ್ತಿ ಇದ್ರೂ ಕಪ್ಪಿರೋರೇ ಕಾಣಿಸ್ತಲ್ಲ, ಯಾಕೆಂದ್ರೆ ಅದು ಇಂಡಿಯನ್ ವೈಟ್ ಏನಿರುತ್ತೆ ಕಲರ್ ಹಂಗೆ ಇರುತ್ತೆ. ಮತ್ತು ಈ ಸ್ಟ್ರೀಟ್ ಇದೆಯಲ್ಲ ತುಂಬ ದೊಡ್ಡದಿದೆ ಈ ಸ್ಟ್ರೀಟು, ಅಷ್ಟೊಂದು ರಶ್ಶು ನೀವು ನೋಡ್ತಾ ಇದ್ದೀರಾ. ಹಾಂ, ಇವತ್ತು ಸಂಡೇ ಬೇರೆ, ಅದು ಅಲ್ಲದೆ ಆದರೆ ಇಲ್ಲಿ ದಿನ ನಡೆಯುತ್ತಂತೆ, ಜನ ಇರ್ತಾರೆ ತುಂಬ ಅಂತ ಹೇಳಿದ್ರು. ನಾನೇನೋ ಬರೀ ಹೋಲ್ಸೇಲ್ ಅಂದ್ಕೊಂಡೆ, ರೀಟೆಲ್ಲ ಇಷ್ಟೊಂದಿದೆ, ಇನ್ನು ಹೋಲ್ಸೇಲ್ ಇನ್ನೆಷ್ಟು ದೊಡ್ಡದಿರ್ಬೋದು. ಅಷ್ಟೊಂದು ದೊಡ್ಡದಿದೆ ತುಂಬಾ. ಪ್ಯಾಂಟ್ ಎಲ್ಲ 350 ರುಪೀಸ್ ಪ್ಯಾಂಟ್ ಎಲ್ಲ, ಒಳ್ಳೆ ದೊಡ್ಡ ಮಾರ್ಕೆಟ್. ಅಯ್ಯೋ ಭಯಂಕರ ರಶ್ಶು ಗುರು, ತುಂಬ ಎಲ್ಲಿ ಹೋಗೋದು ಎಲ್ಲಿ ಬರೋದು ಅದು ಬೇರೆ ಗೊತ್ತಾಗಲ್ಲ. ಅಂದರೆ ಅಷ್ಟೊಂದು ರಶ್ ಇದೆ, ರಶ್ ಬೇರೆ ಇದೆ, ಹೊಸ ಜಾಗ ಅಲ್ಲ ಅಹಮದಾಬಾದಲ್ಲಿ. ಬಿಗ್ಗೆಸ್ಟ್ ಶಾಪಿಂಗ್ ಸ್ಟ್ರೀಟ್ ಇನ್ ಅಹಮದಾಬಾದ್, ಅಹಮದಾಬಾದ್ನಲ್ಲಿ ಇರ್ತಕ್ಕಂಥ ದೊಡ್ಡ ಶಾಪಿಂಗ್ ಸ್ಟ್ರೀಟ್ ಇದು ಅಹಮದಾಬಾದ್ ಸಿಟಿನಲ್ಲಿ. ಅಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಫೋರ್ಟು, ಮತ್ತು ಅಲ್ಲಿ ಒಂದು ಭದ್ರಕಾಳಿ ಟೆಂಪಲ್ ಇದೆ. ಆ ಒಂದು ದೇವಸ್ಥಾನ ಇರೋ ಕಾರಣನೇ ಭದ್ರಾ ಫೋರ್ಟ್ ಅಂತ ಹೆಸರು ಇದಕ್ಕೆ, ಭದ್ರಾ ಫೋರ್ಟ್ ಕೋಟೆ ಅಂತ. ನೋಡಿ ಅದ್ರ ಪಕ್ಕದಲ್ಲೇ ಇಲ್ಲಿ ಮಸೀದಿನೂ ಕೂಡ ಇದೆ, ಮಸ್ಜಿದ್ ಇದೆ ಇದೇ ಜಾಗದಲ್ಲಿ ಇರ್ತಕ್ಕಂಥದ್ದು. ಶೂ ಇದೆಲ್ಲ ಇಲ್ಲಿ ಶೂ ಸಿಗುತ್ತೆ, ಶೂಸ್ ಎಲ್ಲ ಸಿಗುತ್ತೆ. ಈ ಕಡೆ ಎಲ್ಲ ಪೂರ್ತಿ ಮಾರ್ಕೆಟ್ ಇದೆ, ಅಷ್ಟೇ ದೊಡ್ಡದು ತುಂಬಾ. ಶೂಗೆ ಅಂತಲೇ ಒಂದು ಮಾರ್ಕೆಟ್ ಇದೆ, ಅಂದರೆ ಒಂದೊಂದು ಲೈನಲ್ಲಿ ಒಂದೊಂದು ಸಿಗಂತಲೇ ಇದೆ ಪೂರ್ತಿ ಮಾರ್ಕೆಟು. ಭಯಂಕರ ದೊಡ್ಡ ಮಾರ್ಕೆಟ್ ಬಂದೆ ನೋಡಿ. ಈ ಕೋಟೆ ಇದೆಯಲ್ಲ, ಎರಡು ಕಡೆ ಎಂಟ್ರಿ ಇದೆ, ಒಂದು ಆ ಕಡೆ ಒಂದು ಎಂಟ್ರಿ, ಇನ್ನೊಂದು ಈ ಕಡೆ ಎಂಟ್ರಿ, ಎರಡು ಎಂಟ್ರಿಯಿಂದ ಹಿಂಗೆ ನೋಡಿ. ಇಲ್ಲೆಲ್ಲ ಮಾರ್ಕೆಟ್ ನೋಡಿ, ಇಲ್ಲೆಲ್ಲ ನೋಡ್ಬೋದು ದೊಡ್ಡ ಮಾರ್ಕೆಟ್ ಇದು. ಕೋಟೆ ಆ್ಯಕ್ಚುಲಿ ಕೋಟೆನೇ ಮಾರ್ಕೆಟ್ ಮಾಡ್ಕೊಬಿಟ್ಟಿದ್ದಾರೆ, ಎಷ್ಟೋ ಎಕರೆ ಇದೆ ಸುಮಾರು ಮಾರ್ಕೆಟ್ ಆಗಿಬಿಟ್ಟಿದೆ ಎಲ್ಲ ಪೂರ್ತಿ ಸುತ್ತ. ಅದೇನೆ ಲಾಲ್ ದರ್ವಾಜ ಮಾರ್ಕೆಟ್ ತುಂಬ ದೊಡ್ಡದಿದೆ ಗುರು. ನಾನೇನೋ ಅನ್ಕೊಂಡಿದ್ದೆ ಗಲ್ಲು ಪಲ್ಲಿ ಎಲ್ಲ ಇದೆ ಸಕ್ಕ ದೊಡ್ಡದು. ಗುಜರಾತ್ನ ಅಹಮದಾಬಾದಲ್ಲಿ ಇರ್ತಕ್ಕಂಥದ್ದು, ಇಲ್ಲಿ ಮಾತ್ರ ಏನು ಸಿಗಲ್ಲ ಅಂತ ಕೇಳಬೇಡಿ, ಯಾಕೆಂದರೆ ಎಲ್ಲ ಸಿಗತ್ತಿಲ್ಲಿ ತುಂಬಾ. ನನಗೊಂದು ಸೆಲ್ಫಿ ಸ್ಟಿಕ್ ಬೇರೆ ಬೇಕಿತ್ತು, ನೋಡೋಣ ಸಿಕ್ಕರೆ ತಗೊಳ್ಳೋಣ. ಕಟ್ಟಾಗ್ಬಿಟ್ಟಿದೆ ಅದಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ. ಅಷ್ಟೇ ರಶ್ಶು ಭಯಂಕರ, ಕ್ರೌಡ್ ಜಾಸ್ತಿ ಇದೆ ಇವತ್ತು. ಇನ್ನೊಂದೇನು ಅಂದರೆ ಮ್ಯಾಚ್ ಇದೆ ಗುಜರಾತ್ ಮತ್ತು ರಾಜಸ್ಥಾನ್ ಫೈನಲ್ ಮ್ಯಾಚು ಸ್ಟೇಡಿಯಮಲ್ಲಿ ಬೇರೆ. ಜನ ಸ್ವಲ್ಪ ಕಡಿಮೆ ಇದ್ದಾರೆ ಅಂದರು, ಸಂಜೆ ಆಗ್ಬಿಟ್ರಂತೂ ಜನ ಇನ್ನೂ ಕಡಿಮೆ ಇರ್ತಾರೆ. ಪ್ರತಿ ದಿನ ಇರುತ್ತೆ ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ.